ಸುಬ್ರಹ್ಮಣ್ಯ ಭಟ್. ಸೊ ಗಂಟೆ ಗಣಪತಿ ಬಗ್ಗೆ ನಿಮಗೆ ಎಷ್ಟು ವರ್ಷದಿಂದ ಗೊತ್ತು ಇದನ್ನು ಸ್ವಲ್ಪ ಹಿಸ್ಟ್ರಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದು ಹೇಳ್ಬೋದು. ಗಂಟೆ ಗಣಪತಿ ಅಂದ್ರೆ ಸುಮಾರು ಒಂದು 300 ವರ್ಷದ ಹಿಂದಿನ ಇತಿಹಾಸ. ಓಕೆ, ಇದು ಸೋಂದ್ಯ ಅರಸರು ಅವರ ಆಳ್ವಿಕೆಗೆ ಒಳಪಡುವಂತಹ ಏರಿಯಾ ಇದು. ಸೊ ಸೋಂದ್ಯ ಅರಸರು ಇದು ಸುಬ್ರಹ್ಮಣ್ಯ ಮಠ, ಅದರ ಅಧೀನದಲ್ಲಿರುವಂತಹ ದೇವಸ್ಥಾನ ಇದೆ. ಹಿಂದೆ ಇವಾಗ ಇರುವಂತಹ ಗಂಗಾಧರ ಸರಸ್ವತಿಗಳು, ಹಿಂದಿನ ಗುರು ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳು, ಸರ್ವೇಂದ್ರ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳು, ಅವರು ಪುನಃ ಪ್ರತಿಷ್ಠೆಯನ್ನು 1972 ನಿಮಗೆ ತರಬೇಕು. ಈ ಗಂಟೆ ಗಣಪತಿ ಅಂದ್ರೆ ಇಲ್ಲಿ ವಿಶೇಷವಾಗಿ ಗಂಟೆ ಹರಕೆಗಳು ಜಾಸ್ತಿ ನಡೆಯುವಂತದ್ದು. ಓಕೆ, ಯಾಕಂದ್ರೆ ಮಕ್ಕಳ ಒಂದು ವಾರ್ದೋಷ ನಿವಾರಣೆಗೆ, ಮಕ್ಕಳ ಎಜುಕೇಷನ್, ಮತ್ತೆ ಜಾಬ್ ಸಲುವಾಗಿ, ಮದುವೆ ಸಲುವಾಗಿ, ಮತ್ತೆ ಮನೆ ಅಂತ ಮನೆ ಆಗ್ಬೇಕು ಅಂತ ಇರ್ತಾರೆ. ಓಕೆ, ಮತ್ತೆ ಮನೆಯಲ್ಲಿ ಏನೋ ಮತ್ತು ಒತ್ತಡದ ಕಿರಿಕಿರಿ ಎಲ್ಲರಿಗೂ ಹೆಲ್ತ್ ಪ್ರಾಬ್ಲಮ್ಸ್, ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲರಿಗೂ ಇದೆ. ಅಂತ ಎಲ್ಲ ಪ್ರಾಬ್ಲಮ್ಗಳಿರೋರು ಇಲ್ಲಿ ಬಂದು ಕೇಳ್ಕೊಳ್ತಾರೆ, ಗಂಟೆ ಕಟ್ಟಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ. ಅದೇ ರೀತಿ ಅವ್ರು ಕೇಳ್ಕೊಂಡಾಗ ಎಲ್ಲರಿಗೂ ಇಷ್ಟ ಇದೆಯಾ ನಿಮ್ಮ ಲೈಫಿನಲ್ಲಿ ಏನಾದ್ರೂ ಇಲ್ಲಿ ನೀವು ಪೂಜೆ ಮಾಡಿದ್ರಲ್ಲ, ಎಷ್ಟು ವರ್ಷ ಮಾಡಿದ್ರು ಇಲ್ಲಿ? ನಮ್ಮ ಮನೆ ತಂದೆ, ನಮ್ಮ ಅಜ್ಜ, ನಮ್ಮ ತಂದೆ ಅವ್ರು, ಹೀಗೆ ಒಂದು ಮನೆ ತಂದೆ. ನಿಮ್ಮ ಮನೆ ಈಗ ನಿಮ್ಮದಾಗಲಿ ನಿಮ್ಮ ಮನೆ ತನದಾಗಲಿ ರಿಯಲ್ ಆಗಿ ಒಂದು ಪ್ರಾಕ್ಟಿಕಲ್ ಆಗಿ ಅಂತ ಹೇಳೋದಿದ್ರೆ ಅಂತದ್ದು ಯಾವುದೋ ಒಂದು ಮೆನೆಯಲ್ಲಿ ನೀವು ನೋಡಿದ್ರೆ ನಿಮ್ಮ ಲೈಫ್ ನಲ್ಲಿ? ನಮ್ಮ ಲೈಫ್ ನ ನಾನು ಪ್ರತಿನಿತ್ಯ ನೋಡ್ತೇನೆ. ಯಾಕೆಂದ್ರೆ ನಮಗೆ ಇಲ್ಲಿ ಜನ ಬಂದು ಹೇಳ್ಕೊಂಡು ಹೋಗೋದು, ಇವತ್ತು ಒಬ್ರು ಬಂದಿದ್ರು ಒಂದು 4 ದಿನ ಅಷ್ಟೇ ಬಂದು ಅವ್ರಿಗೆ ಹೆಂಗ್ ನಾವು ಪ್ರಸಾದ ಏನ್ ಮಾಡಿದ್ರು ಹೆಂಗೆ ಅವ್ರು ಏನ್ ಮಾಡ್ತಾರೆ, ಒಂದು ಪವಿತ್ರವಾದ ನೀರಿನ ಕಳಶದಲ್ಲಿ ಹೂಗಳನ್ನ ಇಟ್ಟು ಅದನ್ನ ನಮ್ಮ ಕಡೆಯಿಂದ ಇರುವಂತಹ ಕೋರಿಕೆಯನ್ನ ವಿನಂತಿಯನ್ನ ದೇವರ ಕೇಳ್ಕೊಂಡು ಅದನ್ನ ಅಲ್ಲಿ ದೇವತೆ ಹೇಳ್ಕೊಂಡು ಅದನ್ನ ತಿಳಿತಾರೆ ಅಲ್ಲಿಂದ ಅವ್ರ ಗಿಡಿಗೆಯಿಂದ. ಆ ನಂತರ ಅದು ಬಂತಂದ್ರೆ, ಸರಿ ಬಂತಂದ್ರೆ ಅವ್ರು ಆಯ್ತು ನಿಮ್ ಕೆಲಸ ಆಗ್ತದೆ ಅಂತ ಹೇಳುವಂತ ಹೇಳಿ ಅನ್ನೋ ಎಲ್ಲ ಪ್ರಯತ್ನ ಯೋಚಿತ ಮಾಡ್ತಾರೆ. ಸೊ ಹೀಗಾಗಿ ಬರ್ತೀವಿ ನಾವು, ಎಷ್ಟು ದೂರ ಇರಲಿ ಸಮಿತಿಯಲ್ಲಿ ದೇವರಿಗೆ ಬರಬೇಕು, ನಡ್ಕೋಬೇಕು, ದೇವರ ಒಂದು ಆಶೀರ್ವಾದಕ್ಕೆ ಪ್ರಸಾದಕ್ಕೆ ನಾವೆಲ್ಲ ಋಣಿ ಆಗ್ಬೇಕು. ಹಲೋ, ಹಾಯ್, ವೆಲ್ಕಮ್ ಟು ಅವರ್ ಸೈ ಸ್ಪೇಸ್ ಎಜೆ ವಿಜಯ್ ಚಾನಲ್. ನಿಮಗೆ ನಮ್ಮ ಎಲ್ಲ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ ಅಂತ ಮಾಡ್ತಾ ನಮ್ಮ ಚಾನಲ್ನ ಅಂತ ನಿಮ್ಗೆ ಗೊತ್ತು, ಸೈ ಸ್ಪೇಸ್ ಎಜೆ ವಿಜಯ್ ಚಾನಲ್. ಈಗ ಒಂದು ಮಾಹಿತಿ ತಗೊಂಡು ಬಂದಿದ್ದೀನಿ. ಆ ಮಾಹಿತಿ ಏನಂದ್ರೆ, ಪ್ರಕೃತಿಯಲ್ಲಿ ಮನುಷ್ಯ ತಾನೇ ದೊಡ್ಡವನು, ತಾನೇ ನಾನು ಮಾಡಿದ್ದೆ, ನಾನು ನಡೆದಿದ್ದೆ ದಾರಿ ಅಂತ ಹೇಳಿದ್ರೆ ಅದು ಒಂದು ಪ್ರಕೃತಿ ನಮ್ಮನ್ನ ನೋಡಿ ನಗಬಹುದು. ಯಾಕಂದ್ರೆ ನಾವು ತಿಳ್ಕೊಳ್ಳುವಂಥದ್ದು, ತಿಳಿಬೇಕಾದದ್ದು ಇನ್ನಷ್ಟು ಇದೆ, ಮಗದಷ್ಟು ಇದೆ ಅಂತ ಹೇಳ್ತಾ ಆಗ ಒಂದು ಪ್ರಕೃತಿ ತನ್ನದೇ ಆದ ಒಂದು ಕೆಲವೊಂದು ರಹಸ್ಯಗಳನ್ನು ಅಡಗಿಸಿಕೊಂಡಿದೆ. ಆ ಅಡಗಿಸಿಕೊಂಡಿರುವಂತಹ ಕೆಲವೊಂದು ದೈವದ ಬಗ್ಗೆ ನಾನು ಹೇಳಿಕ್ ಬರ್ತೇನೆ. ಇವತ್ತು ನಮ್ಮ ಜೊತೆಗೆ ಸ್ವತಃ ಒಂದು ಆ ಗಡ್ಡೆ ಗಣಪತಿಯ ಒಂದು ಅರ್ಚಕರೂ ಇದ್ದಾರೆ, ಅವ್ರ ಜೊತೆ ಮಾತಾಡಿಸೋಣ. ನಮಸ್ಕಾರ ಗುರು. ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಭಟ್. ಸುಬ್ರಹ್ಮಣ್ಯ ಭಟ್, ಸೊ ಗಂಟೆ ಗಣಪತಿ ಬಗ್ಗೆ ನಿಮಗೆ ಎಷ್ಟು ವರ್ಷದಿಂದ ಗೊತ್ತು ಇಲ್ಲಿ ಸ್ವಲ್ಪ ಹಿಸ್ಟ್ರಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದು ಹೇಳ್ತೀನಿ. ಗಂಟೆ ಗಣಪತಿ ಅಂದ್ರೆ ಸುಮಾರು ಒಂದು 300 ವರ್ಷದಿಂದಲೂ ಹಿಂದಿನ ಇತಿಹಾಸ. ಓಕೆ, ಇದು ಸೋಂದ್ಯ ಅರಸರು ಅವರ ಆಳ್ವಿಕೆಗೆ ಒಳಪಡುವಂತಹ ಏರಿಯಾ ಇದು. ಸೊ ಸೋಂದ್ಯ ಅರಸರು, ಓಕೆ, ಇದು ಸುಬ್ರಹ್ಮಣ್ಯ ಮಠ, ಅದರ ಅಧೀನದಲ್ಲಿ ಬರುವಂತ ದೇವಸ್ಥಾನ ಇದೆ. ಹಿಂದೆ ಇವಾಗ ಇರುವಂತಹ ಗಂಗಾಧರ ಸರಸ್ವತಿಗಳು, ಅವ್ರ ಹಿಂದಿನ ಗುರುಗಳು ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳು, ಸರ್ವೇಂದ್ರ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳು, ಅವರು ಪುನಃ ಪ್ರತಿಷ್ಠೆಯನ್ನು 1972 ದಲ್ಲಿ ಮಾಡಿದ್ರು, 1972. ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ಶ್ರೀ ಮಾಗೋಡ್ ಫಾಲ್ಸ್ ಅಲ್ಲಿ ಒಂದು ಡ್ಯಾಮ್ ಸ್ಯಾಂಕ್ಷನ್ ಇತ್ತು ಗೌರ್ಮೆಂಟ್ ಇಂದ. ಅದು ಡ್ಯಾಮ್ ಆಗಿದ್ದಿದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಂಪೂರ್ಣ ಜಲಾವೃತ ಆಗಿರ್ತಿತ್ತು. ಅದನ್ನ ತಪ್ಪಿಸಬೇಕು, ಇಲ್ಲಿ ಇರುವಂತಹ ಪರಿಸರವನ್ನ ಉಳಿಸಬೇಕು. ಇಲ್ಲಿ ಅನೇಕ ವಿಶೇಷವಾದಂತಹ ಗಿಡಮೂಲಿಕೆಗಳು, ವಿಶೇಷವಾದಂತಹ ಬೆಳೆಗಳು ಎಲ್ಲ ಈ ಏರಿಯಾದಲ್ಲಿದೆ. ಕಾಳುಮೆಣಸು, ಅಡಿಕೆ, ತೆಂಗು, ಈ ವಿಶೇಷವಾಗಿ ಬೆಳೆಗಳು ಇದು ಹೊರಗಡೆ ಸಿಗುವುದಿಲ್ಲ. ಇಲ್ಲಿ ಒಂದ ಏನಿದೆ ಪ್ರಸಿದ್ಧ ಫಲಗಳು ಅದು ಹೊರಗಡೆ ಸಿಗುವುದಿಲ್ಲ. ಅದನ್ನೆಲ್ಲ ಉಳಿಸಬೇಕು ಅನ್ನೋಂತಹ ಪ್ರಯತ್ನದಲ್ಲಿ ಗುರುಗಳು ಆ ಪ್ರಯತ್ನವನ್ನು ನಡೆಸ್ಕೊಂಡ್ಬಂದ್ರು. ಅದೇ ರೀತಿಯಾಗಿ ಗುರುಗಳ ಪ್ರಯತ್ನ ಸಫಲ ಆಗಿದ್ದು, ಆಗೋದು ಡ್ಯಾಮ್ ಸ್ಯಾಂಕ್ಷನ್ ಆಗಿರುವಂತಹದ್ದು ಕ್ಯಾನ್ಸಲ್ ಆಗಿದೆ. ಸೊ ಇಲ್ಲಿ ಜನ ಎಲ್ಲ ನಿರಾತಂಕವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ದೇವಸ್ಥಾನ ಬಂದ್ಬಿಟ್ಟು ಇವರು ಸಿದ್ಧಿವಿನಾಯಕ ದೇವಸ್ಥಾನ ಅಂತ ಇದೆ. ಇದು ಗಂಟೆ ಗಣಪತಿ ಅಂತ ಇತ್ತೀಚಿನ ದಿನಗಳಲ್ಲಿ ಪ್ರಸಿದ್ಧ. ಗಂಟೆ ಗಣಪತಿ, ಸೊ ಲೆಟ್ಸ್ ಗೋ ಟು ಸ್ಟಾರ್ಟ್ ದಿ ವಾಟ್ ವಾಟ್ ಆಲ್ ವಿ ಹ್ಯಾವ್ ದ ಕ್ವಶನ್ಸ್ ಟು ಆಸ್ ದಿ ಆರ್ ಸ್ವಾಮೀಜಿ. ಸ್ವಾಮೀಜಿ ಅವರೇ, ನೀವು ಒಂದು ಗಂಟೆ ಗಣಪತಿ ಅನ್ನೋದು ಹೆಸರು ಹೆಂಗ್ ಬಂತ ಅನ್ನೋದು ನಿಮ್ಗೆ ತಗೊಂಡು? ಈ ಗಂಟೆ ಗಣಪತಿ ಅಂದ್ರೆ ಇಲ್ಲಿ ವಿಶೇಷವಾಗಿ ಗಂಟೆ ಹರಕೆಗಳು ಜಾಸ್ತಿ ನಡೆಯುವಂತದ್ದು. ಯಾಕಂದ್ರೆ ಮಕ್ಕಳ ಒಂದು ವಾಗ್ದೋಷ ನಿವಾರಣೆಗೆ, ಮಕ್ಕಳ ಎಜುಕೇಶನ್, ಮತ್ತೆ ಜಾಬ್ ಸಲುವಾಗಿ, ಮದುವೆ ಸಲುವಾಗಿ, ಮತ್ತೆ ಮನೆ ಅಂತ ಮನೆ ಆಗ್ಬೇಕು ಅಂತ ಇರ್ತದೆ. ಓಕೆ, ಮತ್ತೆ ಮನೆಯಲ್ಲಿ ಏನೋ ಒಂದಷ್ಟು ಒತ್ತಡಗಳು, ಕಿರಿಕಿರಿ, ಎಲ್ಲರಿಗೂ ಒಂದಷ್ಟು ಹೆಲ್ತ್ ಪ್ರಾಬ್ಲಮ್ಸ್, ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲರಿಗೂ ಇದೆ. ಅಂತ ಎಲ್ಲ ಪ್ರಾಬ್ಲಮ್ಗಳಿರೋರು ಇಲ್ಲಿ ಬಂದು ಕೇಳ್ಕೊಳ್ತಾರೆ, ಗಂಟೆ ಕಟ್ಟಿವಿ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡು ಅಂತ. ಅದೇ ರೀತಿ ಎಲ್ಲ ಕೇಳ್ಕೊಂಡಾಗ ಎಲ್ಲರಿಗೂ ಇಷ್ಟಾರ್ಥ ಸಿದ್ಧಿ ಆಗಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ಇಂತಹ ದೇವಗಳು ಜಾಸ್ತಿ ನಡೀತಾ, ಮೊದಲಿಂದಾನು ಇತ್ತು ಸೇವೆಗಳು ನಡೀತಾ ಇತ್ತು. ಓಕೆ, ಆದ್ರೆ ಮೀಡಿಯಾ ಅಂತಲ್ಲಿ ಯಾವುದು ತೋರಿಸಲಿಲ್ಲ. ಓಕೆ, ಅಂದ್ರೆ ಯಾರಿಗೂ ಹೊರಗಿನ ಜನಕ್ಕೆ ಪರಿಚಯ ಇರಲಿಲ್ಲ. ಇವಾಗ ಎಲ್ಲ ಮೀಡಿಯಾಗಳೆಲ್ಲ ತೋರಿಸ್ತಾ ಇದೆ ಹೊರಗಿನ ಜನರು, ವಿದೇಶದಲ್ಲಿ ಇರುವವರು ಕೂಡ ಇಲ್ಲಿ ಬಂದು ನಡೆದು ಹೋಗ್ತಾರೆ. ಇಲ್ಲಿ ಪ್ರತಿನಿತ್ಯ ಏನಿಲ್ಲ ಅಂದ್ರೆ ಹೊರಗಿನ ಕರ್ನಾಟಕ ಒಂದು ಬಿಟ್ಟು ಮಹಾರಾಷ್ಟ್ರ,
ಆಮೇಲೆ ತಮಿಳ್ನಾಡು, ರಾಜಸ್ಥಾನ, ಡೆಲ್ಲಿ, ಹೀಗೆ ಎಲ್ಲ ಹೊರ ರಾಜ್ಯದವರು ಬರ್ತಾ ಇರ್ತಾರೆ. ಕೇವಲ ಇದು ಉತ್ತರ ಕನ್ನಡ ಜಿಲ್ಲೆಗೆ ಅಥವಾ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಆಗಿರುವಂತಹದೇನಲ್ಲ, ಮತ್ತೆ ಹೊರ ದೇಶದಲ್ಲಿ ಇರುವಂತವ್ರು ನಮ್ಮ ಇಂಡಿಯನ್ಸ್ ಏನಿದಾರಲ್ಲ ಅಲ್ಲಿ ಕೂಡ ಇದನ್ನ ಪರಿಚಯ ಮಾಡಿ ಫಾರಿನರ್ಸ್ ಕೂಡ ಇದಕ್ಕೆ ನಡ್ಕೊಳ್ತಾರೆ. ಇಲ್ಲಿ ಯಾವುದೇ ಒಂದು ಜಾತಿ ಮತ್ತೆ ಅಪಾರ್ಟ್ ಆಫ್ ದಿ ಕರ್ನಾಟಕ, ಕರ್ನಾಟಕ ಬಿಟ್ಟು ಇದು ಮಹಾರಾಷ್ಟ್ರ ಆಗ್ಲಿ ಗೋವಾ ಕಡೆಯಿಂದ ಬರ್ತಾರೆ, ತಮಿಳ್ನಾಡು, ಆಂಧ್ರ ಬರ್ತಾರೆ, ಸೊ ಔಟ್ ಆಫ್ ಕಂಟ್ರಿಯಿಂದ ಕೂಡ ಬರ್ತಾರೆ. ಸೊ ಎಷ್ಟೋ ನಾವು ದೇವಸ್ಥಾನದಲ್ಲಿ ಕೇಳಿದ್ದೇನೆ, ಅವ್ರು ಹರಕೆ ಕಟ್ಟುವಾಗ ಒಂದು ಕೀ ಹಾಕ್ತಾರೆ, ಏನಾದ್ರೂ ಒಂದು ಕಟ್ಟು ಹೋಗ್ತಾರೆ. ಸೊ ಆ ಪದ್ಧತಿ ಇಲ್ಲಿ ಯಾವ ರೀತಿ ಪದ್ಧತಿ ಇದೆ? ಇಲ್ಲಿ ಹರಕೆ ಕಟ್ಟೋದು ಅಂದ್ರೆ ಏನ್ ಬೇಡ್ಕೊಂಡಿರ್ತಾರಲ್ಲ ಅವ್ರಿಗೆ ನಮ್ಮ ಹತ್ರ ವಿಷಯವನ್ನು ಹೇಳ್ಬೇಕು, ಯಾವ ಏನು ಕಾರ್ಯ ನಿಯಮಿತವಾಗಿ ಬೇಡ್ಕೊಂಡಿದ್ರು ಅಂತ ಹೇಳ್ಬೇಕು. ಅಥವಾ ಏನಾದ್ರೂ ಕೆಲಸ ಆಗ್ಬೇಕು ಅಂದ್ರೆ ನಾವು ಅದನ್ನ ಸಂಕಲ್ಪ ಮಾಡಿ ಕೊಡ್ತೀವಿ ಅವರಿಗೆ, ಇಂಥದೊಂದು ಕೆಲಸ ಇವ್ರಿಗೆ ಆಗ್ಬೇಕು, ಆದ ನಂತರ ಸೇವೆಯನ್ನು ಮಾಡ್ತಾರೆ ನಾವು ಸಂಕಲ್ಪ ಮಾಡಿ ಕೊಡ್ತೀವಿ. ಸೊ ಅದು ಆದ್ಮೇಲೆ ಅದು ಅವ್ರು ಹರಕೆ ತೀರ್ದಿದ ಮೇಲೆ ಅವ್ರು ಬರ್ತಾರೆ ಗಂಟೆ ತಗೊಂಡು, ಗಂಟೆ ತಗೊಂಡು ಗಂಟೆ ಜೊತೆಗೆ ಏನ್ ಹರಕೆ ಕೊಡ್ತಾರೆ? ಗಂಟೆ ಜೊತೆಗೆ ಗಣಹೋಮವನ್ನು ಮಾಡಿಸಬಹುದು. ಆಮೇಲೆ ಸಹಸ್ರ ಮೋದಕ, ಓಕೆ, ದೇವರಿಗೆ ಮೋದಕ ನೈವೇದ್ಯ, ಓಕೆ, ಮತ್ತೆ ಪ್ರಸಾದ ನೈವೇದ್ಯ ಅಂತ ಮಾಡ್ತಾರೆ. ಬೇರೆ ಬೇರೆ ರೀತಿಯ ಕಜ್ಜಾಯಗಳ ನೈವೇದ್ಯಗಳನ್ನು ಮಾಡ್ತಾರೆ. ಏನು ಯಾವ ರೀತಿಯಾಗಿ ದೇವರ ಒಂದು ಪ್ರಸಾದ ಅರ್ಪಣೆ, ಇಲ್ಲಿ ವಿಶೇಷವಾಗಿ ದೇವರಲ್ಲಿ ಪ್ರಶ್ನೆ ಕೇಳೋದು, ಪ್ರಸಾದವನ್ನು ಕೇಳೋದು ಅಂತ ಹೇಳ್ತಾರೆ. ಸೊ ಓಕೆ, ನೀವು ಪ್ರಶ್ನೆ ಯಾವ ರೀತಿ ಕೇಳ್ತೀರಾ? ಕೆಲವೊಬ್ರು ಹೂವ ಇಡ್ತಾರೆ, ಕೆಲವೊಬ್ರು ಏನು ಎತ್ತಿ ನೋಡ್ತಾರೆ. ಸೊ ನಿಮ್ಮ ಲೆಕ್ಕದಲ್ಲಿ ನಿಮ್ಮ ಇಲ್ಲಿ ಒಂದು ಗಂಟೆ ಗಣಪತಿ ಹತ್ರ ಯಾವ ರೀತಿ ಪದ್ಧತಿ ಇದೆ? ಇಲ್ಲಿ ಗಂಟೆ ಗಣಪತಿ ಪ್ರಶ್ನಾವಳಿ ಅಂತ ಹೇಳ್ತಾರೆ, ಅದಕ್ಕೆ ಪ್ರಶ್ನಾವಳಿ ಅಂತ ಪ್ರಶ್ನಾವಳಿ ಅಂತ. ಅದು ನಾವು ಕಲಶದಲ್ಲಿ ನೀರಿನ ನೀರು ತುಂಬಿದಂತಹ ಒಂದು ಕಲಶದಲ್ಲಿ ನಾಲ್ಕು ಹೂವನ್ನ ಇಟ್ಟಿದೆ, ಬಿಳೆ ಹೂವು ಎರಡು, ಕೆಂಪು ಹೂವು ಎರಡು. ಅದು ಬಿಳೆ ಹೂ ಬಂದ್ರೆ ಕಾರ್ಯಸ್ಥಿತಿ ಆಗ್ತದೆ, ಕೆಂಪು ಹೂ ಬಂದ್ರೆ ಕಾರ್ಯಸ್ಥಿತಿ ಆಗುದಿಲ್ಲ ಅಂತ. ಅದು ನಾವು ಪ್ರಶ್ನೆಯನ್ನು ವಿಷಯವನ್ನ ದೇವರ ಹತ್ರ ನಾವು ಕೇಳ್ಕೊಂಡು ಇದು. ಸೊ ನೋಡಿ ವೀಕ್ಷಕರೇ, ಇದು ಮೊದಲೇ ಅವರು ಒಂದು ಆ ಒಂದು ಪ್ರಶ್ನಾವಳಿ ಮಾಡುವಾಗ ಪ್ರಶ್ನಾವಳಿಯನ್ನ ಮಾಡುವಾಗ ಅವರಿಗೆ ಆಲ್ಮೋಸ್ಟ್ ಆಗಿ ಗೊತ್ತಿರುತ್ತೆ ಇದು ಕೆಲಸ ಆಗುತ್ತೋ ಇಲ್ಲ ಅಂತ. ಯಾಕಂದ್ರೆ ಕೆಲಸ ಆಗೋದಿದ್ರೆ ಬಿಳಿದಲ್ಲ ಬಿಳಿ ಹೂ, ಬಿಳಿ ಹೂವ ಇಲ್ಲ ಅದು ಕೆಂಪು ಹೂವ ಬಂತಂದ್ರೆ ಅದು ಕೆಲಸ ಆಗಲ್ಲ ಅಂತ ಅನ್ನೋದು ಒಂದು ಒಂದು ಅವ್ರ ನಂಬಿಕೆ ಅಂತ ಹೇಳ್ಬಹುದು. ಅದು ನಿಜ ಆಗಿದೆ ಅವರಿಗೆ ಮುಂದೆ ಬರುವ. ಅದು ಕೆಂಪು ಹೂ ಬಂತು ಅಂದ್ರೆ ಅದಕ್ಕೆ ಪರಿಹಾರವನ್ನು ಕೇಳ್ತೀವಿ ನಾವು, ಏನು ಸೇವೆ ಮಾಡ್ಕೊಂಡ್ರೆ ನಮ್ಮ ಕಷ್ಟ ತೀರುತ್ತೆ ಅದಕ್ಕೆ ಪರಿಹಾರ ಏನು ಅಂತ ಕೇಳ್ತೀವಿ. ಅವಾಗ ಒಬ್ಬೊಬ್ಬರಿಗೆ ಒಂದೊಂದು ಬಿಟ್ಟು ಅಂತ ಹರಕೆಗಳು ಬರ್ತವೆ. ಒಬ್ಬರಿಗೆ ಗಣಹೋಮ ಮಾಡ್ಬೇಕು ಅಂತ ಬರ್ತವೆ, ಒಬ್ಬರಿಗೆ ಅಭಿಷೇಕ ಪೂಜೆ ಮಾಡ್ಬೇಕು, ಒಬ್ಬರಿಗೆ ಗಂಟೆ ಸಮರ್ಪಣೆ ಮಾಡ್ಬೇಕು. ಈ ಬೇರೆ 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 ಪೂಜೆಗಳು ಒಬ್ಬೊಬ್ಬರಿಗೆ ದೇವರ ಮುಖಾಂತರ ಸೂಚನೆ ಆಗ್ತದೆ. ಆಗ ನಾವು ಅದನ್ನ ಜನ ಕೇಳ್ತೀವಿ, ಈ ತರ ಸೇವೆ ಮಾಡ್ಕೊಂಡ್ರೆ ನಿಮ್ಗೆ ಪರಿಹಾರ ಆಗ್ತದೆ, ಹೀಗೆ ಸಂಕಲ್ಪ ಮಾಡ್ಕೊಂಡು ಹೋಗಿ ನಿಮ್ದು ಪರಿಹಾರ ಆದ ನಂತರ ಸೇವೆ ಮಾಡ್ಕೊಂಡು ಹೋಗಿ ಅಂತ ನಾವು ಹೇಳ್ತೇವೆ. ಇದುವರೆಗೂ ಅದೇ ರೀತಿಯಾಗಿ ಅದೇ ಮಾರ್ಗದಲ್ಲಿ ನಡ್ಕೊಂಡು ಬಂದಿದೆ. ಹಾಗೆ 100% 100% ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಎಲ್ಲರ ಕಾರ್ಯಸ್ಥಿತಿ ಆಗಿದೆ. ಸೊ ನಿಮ್ ಲೆಕ್ಕದಲ್ಲಿ ನಿಮ್ಮ ಅನುಭವದಲ್ಲಿ ಯಾವ್ಯಾವ ಸಮಸ್ಯೆಗಳನ್ನ ಇಲ್ಲಿ ತಗೊಂಡ್ ಬರ್ತಾರೆ ಜನ, ಇಲ್ಲಿವರೆಗೆ ತಗೊಂಡ್ ಬಂದಿದ್ದಾರೆ, ತಗೊಂಡ್ ಬರ್ತಿದ್ದಾರೆ? ಇಲ್ಲಿ ಸಮಸ್ಯೆಗಳು ಎಲ್ಲಾ ತರ, ವಿಶೇಷವಾಗಿ ಮದುವೆ ಆಗುವಂತಹ, ಓಕೆ, ಮತ್ತೆ ಮಗಳು ಮಕ್ಕಳ ಎಜುಕೇಶನ್, ಓಕೆ, ಮಕ್ಕಳ ಜಾಬ್, ಆಮೇಲೆ ವಾಕ್ ದೋಷ, ಮಕ್ಕಳಿಗೆ ಹುಟ್ಟಿ 4 ವರ್ಷ 5 ವರ್ಷ ಇದೆ ಅದು ಒಂದು ತರ ಮಾತು ಬಂದಿರೋದಿಲ್ಲ, ಅಂತವರಿಗೆ ವಾಕ್ ದೋಷ ನಿವಾರಣೆ ಕೊಡ್ತಾರೆ. ಆಮೇಲೆ ಕೆಲವೊಂದಷ್ಟು ವ್ಯಾವಹಾರಿಕವಾಗಿ ಅಂದ್ರೆ ಈಗ ಆಸ್ತಿಗೆ ಸಂಬಂಧಪಟ್ಟು ಒಂದಷ್ಟು ಕಲಹಗಳು ಇರ್ತವೆ, ಜಗಳ ಇರ್ತವೆ, ಮೊನ್ನೆ ಫ್ಯಾಮಿಲಿ ಒಳಗಡೆ ಸಮಸ್ಯೆ ಇರ್ತದೆ, ಓಕೆ, ಅಂತ ಕೋರ್ಟ್ ಕೇಸ್ ಈ ತರ ಎಲ್ಲದೂ ಬರ್ತವೆ. ಸೊ ಈ 100% ಎಲ್ಲ ಕೆಲಸ ಆಗಿದೆ, ಎಲ್ಲರಿಗೂ ಆಗಿದೆ, ಎಲ್ಲರ ಕೆಲಸ ಆಗಿದೆ, ಎಲ್ಲರಿಗೂ ಆಗಿದೆ. ಸೊ ನಿಮ್ದು ಇಲ್ಲಿ ಅನುಭವ ಅಂದ್ರೆ ಮಿರಾಕಲ್, ಒಂದು 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 ಸ್ಮಾಲ್ ಪವಾಡ ನಿಮ್ಮ ಲೈಫ್ ನಲ್ಲಿ ಏನಾದ್ರೂ ಇಲ್ಲಿ ನೀವು ಪೂಜೆ ಮಾಡಿದ್ರಲ್ಲ, ಎಷ್ಟು ವರ್ಷ ಮಾಡಿದ್ರಿ ಇಲ್ಲಿ? ನಮ್ಮ ಮನೆ ತಂದೆ, ನಮ್ಮ ಅಜ್ಜ, ನಮ್ಮ ತಂದೆಯವರು, ಹೀಗೆ ಒಂದು ಮನೆ ತಂದೆ. ನಿಮ್ಮ ಮನೆ ಈಗ ನಿಮ್ದಾಗಲಿ ನಿಮ್ಮ ಮನೆ ತನದಾಗಲಿ ರಿಯಲ್ ಆಗಿ ಒಂದು ಪ್ರಾಕ್ಟಿಕಲ್ ಆಗಿ ಅಂತ ಹೇಳೋರಿದ್ರೆ ಅಂತದ್ದು ಯಾವುದು ಮಿರಾಕಲ್ ನೀವು ನೋಡಿದ್ರೆ ನಿಮ್ ಲೈಫ್ ನಲ್ಲಿ? ನಮ್ಮ ಲೈಫ್ ನ ನಾನು ಪ್ರತಿನಿತ್ಯ ನೋಡ್ತೇನೆ. ಯಾಕೆಂದ್ರೆ ನಮ್ಗೆ ಇಲ್ಲಿ ಜನ ಬಂದು ಹೇಳ್ಕೊಂಡು ಹೋಗೋದು, ಇವತ್ತು ಒಬ್ರು ಬಂದಿದ್ರು, ನಾಲ್ಕು ದಿವಸದಿಂದ ಅಷ್ಟೇ ಬಂದು ಅವ್ರು ಪ್ರಶ್ನೆ ಕೇಳ್ಕೊಂಡು ಹೋಗಿದ್ರು, ತುಂಬಾ ದೊಡ್ಡ ಪ್ರಾಬ್ಲಮ್ ಇತ್ತು ಅವ್ರು. ಅವ್ರದ್ದು 4 ದಿವಸದಿಂದ 4 ದಿವಸಕ್ಕೆ ಸಾಲ್ವ್ ಆಗಿತ್ತು ಒಂದು ಆಸ್ತಿ ವಿಷಯ, 50 ವರ್ಷದಿಂದ ಸಾಲ್ವ್ ಆಗದೆ ಇರೋ ಒಂದು ಆಸ್ತಿ ವಿಷಯ 4 ದಿವಸದಲ್ಲಿ ಸಾಲ್ವ್ ಆಗುತ್ತೆ. ಇಲ್ಲಿ ಹರಕೆ ಮಾಡ್ಕೊಂಡು ಹೋದ್ಮೇಲೆ ಇವತ್ತು ಕೂಡಿಯನ್ನು ಮಾಡ್ಕೊಂಡು ಹೋಗಿದ್ದಾರೆ, ಅವ್ರು ಇದಿಲ್ಲ ಈ ತರ ಅವ್ರನ್ನ ಮಾತಾಡ್ಸ್ಕೊಂಡಿದ್ದೆ ಯಾವ ರೀತಿಯಾಗಿ ಆಯ್ತು ಅಂತ. ಓಕೆ, ಅವರಿಗೂ ಅಕ್ಸೆಪ್ಟ್ ಮಾಡೋದಕ್ಕೆ ಆಗ್ಲಿಲ್ಲ ಅವ್ರು, ಕೆಲಸ ಈ ತರ ಆಗುತ್ತೆ ಅಂತ. ಯಾಕಂದ್ರೆ ಅವರಿಗೆ ಆಸ್ತಿ ಇದೆ ಅಂತಾನೆ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಕೋರ್ಟ್ ಕಡೆಯಿಂದ ಒಂದು ನೋಟಿಸ್ ಇತ್ತು ಈ ತರ ಆಸ್ತಿ ಇದೆ ಅಂತ. 50 ವರ್ಷದಿಂದ ಇವರು ಏನು ಬೇರೆಯವರು ಕೆಳಗಡೆ ಕೆಲಸ ಮಾಡ್ಕೊಂಡಿದ್ರು, ಆಕ್ಚುಲಿ ಅವ್ರ ಆಸ್ತಿನ ಅವರೇ ಇಟ್ಕೊಂಡಿದ್ರು. ನೋಟಿಸ್ ಆಯ್ತು ಇವರಿಗೆ, ಆ ಆಸ್ತಿ ಇವ್ರ ಹೆಚ್ಚಿಗಾಗಿ ಬಂದ್ಬಿಡ್ತು, ಸಡನ್ ಆಗಿ ಬಂದ್ರು. ಓಕೆ, ದೇವರಲ್ಲಿ ಕೇಳ್ಕೊಂಡಿದ್ರು ನಮಗೊಂದು ಆಸ್ತಿ ಆಗ್ಬೇಕು, ಇಷ್ಟು ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತೆಲ್ಲ ಕೇಳ್ಕೊಂಡಿದ್ರು. ಅದೇ ರೀತಿಯಾಗಿ ಅವ್ರ ಕೆಲಸ ಸಡನ್ ಆಗಿ 4 ದಿವಸದಲ್ಲಿ ಅವ್ರ ಆಸ್ತಿ ಎಲ್ಲ ಅವ್ರ ಹೆಚ್ಚಿಗೆ ಬಂದ್ಬಿಡ್ತು. ಹಿಂದೆ ಅವರ ಅಪ್ಪನವರು, ತಂದೆಯವರು, ಅಜ್ಜನವರು ಯಾರು ಅಡು ಇಟ್ಟಂತ ಆಸ್ತಿ ಅವರು. ಹೀಗೆ ಇಂತಹ ಪವಾಡಗಳು ಸಾಕಷ್ಟು ನಡೀತಾ ಇಲ್ಲಿ ನಡೆಯುವಂತಹ ಪವಾಡಗಳು ಗಂಟೆಗಳೇ ಸಾಕ್ಷಿ. ಇಲ್ಲಿ ಸಹ ಲಕ್ಷಾಂತರ ಗಂಟೆಗಳಿದೆ, ಅವತಾರ ಅಲ್ಲ, ಲಕ್ಷಾಂತರ ಪ್ರತಿನಿತ್ಯ ಈ ತರ ಈಗ ಈ ತರ ಗಂಟೆಗಳ ಒಂದು ಇದೆಲ್ಲ 50 100 ಗಂಟೆಗಳು ಹೀಗೆ ಇವತ್ತು ಬಂದಿರೋ ಗಂಟೆಗಳು.
ಹೀಗೆ ಬರ್ತಾ ಇರ್ತದೆ, ಸೇವೆಗಳನ್ನು ಕೇಳ್ಕೊಳ್ತಾರೆ, ಇಷ್ಟ ಆಗ್ತಿ ಮಾಡ್ಕೊಳ್ತಾರೆ, ಹೋಗ್ತಾರೆ. ನಮ್ಮ ಲೈಫ್ ಲಾಂಗ್ ದೇವಸ್ಥಾನಕ್ಕೆ ಏನೋ ಒಂಥರ ಸೇವೆಗಳನ್ನು ಮಾಡ್ತಾ ಬರ್ತದೆ. ಸೊ ವೀಕ್ಷಕರೇ, ಇದು ಒಂದು ನಿಜಾಂಶ. ಅವರ ಜೀವನದಲ್ಲಿ ನಡೆದಿರುವಂತದ್ದು, ನಡೆಯುತ್ತಿರುವಂತದ್ದು ಒಂದು ಪ್ರತ್ಯಕ್ಷ ಸಾಕ್ಷಿ. ಅಲ್ಲಿ ಅವರು ವಂಶಸ್ಥರಿಂದ ಮಾಡಿ ಬಂದಿರುವಂತದ್ದು ಒಬ್ಬ ಅರ್ಚಕರು, ಅವ್ರ ಬಾಯಿಂದ್ರೆ ನೀವು ಕೇಳ್ಬಿಟ್ರಿ ವೀಕ್ಷಕರೇ. ಸೊ ಇದೇ ರೀತಿ ನೀವು ಕೂಡ ಬಂದು ಆ ದೇವರ ಒಂದು ವಿಘ್ನ ವಿನಾಶಕ ಅಂತ ಹೇಳ್ತಾರೆ, ವಿಘ್ನ ವಿನಾಶಕ ಅಂತ ನಿಮ್ಗೆ ಗೊತ್ತು, ಆ ನಮ್ಮ ಜೀವನದ ಎಲ್ಲ ವಿಘ್ನಗಳನ್ನು ಹೋಗಲಾಡಿಸುವಂತ ಒಂದು ದೇವರು ಅಂತ ಹೇಳ್ತಾರೆ ಗಣಪತಿಗೆ. ಇಂಥದ್ದು ಒಂದು ನೇಪಾಳ ಮತ್ತೆ ಮಂಗಳೂರು, ಚಿಕ್ಕಮಗಳೂರು. ಸೊ ನೇಪಾಳ ಮತ್ತು ಮಂಗಳೂರು ಬಿಟ್ರೆ ಈಗ ಇಲ್ಲೇ ಇರೋದು ಇದೇ. ಇವರ ಹೆಸರು ಉಮೇಶ್ ಪಾಟೀಲ್ ಅಂತ. ಮೂಲತಃ ಇವರು ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನವರು. ಇವರಿಗೆ ಎಷ್ಟೋ ಕಷ್ಟಗಳು ಬಂದಾಗ, ಈ ಒಂದು ಗಣಪನ ಹತ್ರ ಬಂದಾಗ ಇವರ ಕಷ್ಟಗಳು ನಿವಾರಣೆ ಆಗಿದೆ ಅಂತ ಹೇಳ್ತಾರೆ. ಸೊ ವೀಕ್ಷಕರೇ, ಬರ್ರಿ ಈ ಗಂಟೆ ಗಣಪತಿಯ ಒಂದು ಪವಾಡ ಡೈರೆಕ್ಟ್ ಆಗಿ ಇಲ್ಲಿ ಬರುವಂತಹ ಒಂದು ಭಕ್ತಾದಿಗಳಿಂದ ಅವ್ರ ಬಾಯಿಂದಲೇ ನೀವು ಕೇಳಬೇಕಾಗಿದೆ. ಸೊ ಅವ್ರ ಜೀವನದಲ್ಲಿ ಏನ್ ನಡೆದಿದೆ ಭಕ್ತಾದಿಗಳಿಂದ. ನಮಸ್ಕಾರ, ನಾನು ಉಮೇಶ್ ಪಾಟೀಲ್ ಅಂತ ಹೇಳಿ. ಓಕೆ, ಧಾರವಾಡದ ಅಳ್ನಾವರ ತಾಲೂಕಿನ ಪೂರ್ಣಿಯವನು. ನಾನು ಸುಮಾರು 3 ವರ್ಷಗಳ ಹಿಂದೆ ನಮ್ಮ ಮಂತ್ರಿಷ್ಟ ಕಡೆಯಿಂದ ಗಂಟೆ ಗಣಪನ ಬಗ್ಗೆ ಕೇಳಿದ್ವಿ. ಬಂದು ನಮ್ಮ ಮಕ್ಕಳ ಎಜುಕೇಷನ್, ಮನುಷ್ಯರ ಪ್ರತಿಯೊಬ್ಬ ತಂದೆ ತಾಯಿಗಳ ಜೀವನದಲ್ಲಿ ಮಕ್ಕಳ ಎಜುಕೇಷನ್ ಬಹಳ ಮುಖ್ಯವಾದ ಒಂದು ಘಟ್ಟ. ನಾವು ಗಂಟೆ ಗಣಪನ ತಗೊಂಡ್ವಿ. ನಮ್ಮ ಹುಡುಗ ಯಾವ ಕಲಿದ್ರು? ಸುಮಾರು 3 ವರ್ಷಗಳ ಹಿಂದೆ, 4 ವರ್ಷಗಳ ಹಿಂದೆ. ಅಂದ್ರೆ 4 ವರ್ಷ ಅಂದ್ರೆ 2017 ಅವಾಗ ನಮ್ಮ ಹುಡುಗ ಒಳ್ಳೆ ಪರಿಶ್ರಮ ಹುಡುಗ, ಒಳ್ಳೆ ಅಭ್ಯಾಸ ಮಾಡುವಂತ ಹುಡುಗ. ಅದು ಸುತ್ತ ದೇವರ ದರ್ಶನ, ದೇವರ ಮಾರ್ಗದರ್ಶನ ಆದ್ರೆ ಇನ್ನು ಉತ್ತಮ ಆಗುತ್ತೆ ಅಂತ ನಾವು ಬಂದ್ವಿ. ಇಲ್ಲಿ ಅಪ್ಪಣೆ ತಗೊಂಡು ನಮ್ಮ ಮಗನಿಗೆ ನಾವು ಹೈದರಾಬಾದ್ ಅಪ್ಪಣೆ ಅಂದ್ರೆ ಇಲ್ಲಿ ದೇವ್ರ ಕಡೆಯಿಂದ ಪ್ರಸಾದ ತಗೊಂಡು ಭಟ್ರು ಪ್ರಸಾದ ಪ್ರಸಾದ ಅಂದ್ರೆ ಒಂದ್ಸಲ ಕ್ಲಿಯರ್ ಹೇಳ್ಬೇಡಿ ವೀಕ್ಷಕರಿಗೆ, ಹೆಂಗ್ ಅವ್ರು ಪ್ರಸಾದ ಏನ್ ಮಾಡಿದ್ರು? ಹೆಂಗ್ ಅವ್ರು ಏನ್ ಮಾಡ್ತಾರೆ, ಒಂದು ಪವಿತ್ರವಾದ ನೀರಿನ ಕಳಶದಲ್ಲಿ ಹೂಗಳನ್ನ ಇಟ್ಟು ಅದನ್ನ ನಮ್ಮ ಕಡೆಯಿಂದ ಇರುವಂತ ಕೋರಿಕೆಯನ್ನ ವಿನಂತಿಯನ್ನ ದೇವ್ರ ಕಡೆ ಕೇಳ್ಕೊಂಡು ಅದನ್ನ ಅಲ್ಲಿ ದೇವ್ರ ಕಡೆ ಹೇಳ್ಕೊಂಡು ಅದನ್ನ ತೆಗಿತಾರೆ ಅಲ್ಲಿಂದ ಒಂದು ಬಿಂದಿಗೆಯಿಂದ. ಆ ನಂತರ ಅದು ಬಂತಂದ್ರೆ, ಸರಿ ಬಂತಂದ್ರೆ ಅವ್ರು ಆಯ್ತು ನಿಮ್ ಕೆಲಸ ಆಗ್ತದೆ ಅಂತ ಹೇಳುವಂತ ಹೇಳಿ ಅಡಿಕೆ ಇದೆ. ನಾವು ಆ ರೀತಿಯಲ್ಲಿ ಬಂದ್ವಿ. ಬಂದಾಗ ಅವರು ಎತ್ತಿ ಹೇಳಿದ್ರು, ಆಯ್ತು ನೀವು ಹೈದರಾಬಾದ್ ಹೋಗಿ ಅಭ್ಯಾಸ ಮಾಡಿದ್ರೆ ನಿಮ್ಗೆಲ್ಲ ಒಳ್ಳೇದಾಗ್ತದೆ ಅಂತ ಬಂದ್ರು. ಆ ರೀತಿ ಅದೇ ರೀತಿ ನಾವು ಮಾಡಿದ್ವಿ. ಹೈದರಾಬಾದ್ ಅಲ್ಲಿ ಶ್ರೀ ಚೈತನ್ಯ IIT ಅಕಾಡೆಮಿಯಲ್ಲಿ ನಮ್ಮ ಮಗ ಕಲಿತ, ಅದಕ್ ತಕ್ಕಂಗೆ ನಮ್ಗೆ ಅಲ್ಲಿ ಅತ್ಯುತ್ತಮವಾದ ಫಲಿತಾಂಶ ಬಂತು. ಅವಾಗ ನಾವು ಕೇಳ್ಕೊಂಡಿದ್ವಿ, ನಾವು ಕೆಲಸ ಆಯ್ತು ಅಂದ್ರೆ ನಾವು ಹರಕೆನ ತೀರಿಸ್ತೇವೆ. ಹರಕೆ ತೀರಿಸುವಂತ ವಿಧಾನ ಏನಪ್ಪಾ ಅಂದ್ರೆ ಇಲ್ಲಿ ಘಂಟೆ ಅರ್ಪಿಸಿ ಪೂಜೆ ವಿಧಿ ವಿಧಾನ ಮಾಡುವಂತದ್ದು. ಆ ರೀತಿ ಮಾಡ್ಕೊಂಡಾದ್ಮೇಲೆ ನಾವು ಮತ್ತೆ ರಿಸಲ್ಟ್ ಬಂದ್ಮೇಲೆ ನಾವು ಇಲ್ಲಿ ಮತ್ತೆ ಬಂದ್ವಿ. ನಮ್ಗೆ ನಾವು JEE ಮೇನ್ಸ್ ಅಡ್ವಾನ್ಸ್ ಎಕ್ಸಾಮ್ ನಾವು ಬರೀತಿದ್ವಿ. ಅದರಲ್ಲಿ ಸ್ವತಃ ಒಳ್ಳೆ ಫಲಿತಾಂಶ ಸಿಗ್ಲಿ, ನಮಗೆ ಒಳ್ಳೆ ರ್ಯಾಂಕ್ ಬರ್ಲಿ ದೇವರೇ, ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. ಅಭ್ಯಾಸದ ಜೊತೆಗೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರಸಾದ ನಮ್ಗೆ ಸಿಗ್ಲಿ ಅಂತ ನಾವು ಕೇಳ್ಕೊಂಡಿದ್ವಿ. ಅದೇ ರೀತಿ ಈಗ ಈ ತಿಂಗಳು 11ನೇ ತಾರೀಕಿಗೆ JEE ಅಡ್ವಾನ್ಸ್ ರಿಸಲ್ಟ್ ಬಂತು. ಮೇನ್ಸ್ ಬಂದಿತ್ತು, ಅಲ್ಲಿ ಸಹಿತ ಉತ್ತಮ ರ್ಯಾಂಕ್ ಬಂದಿತ್ತು. ಕೊನೆಗೆ ಒಂದಾದ್ರೂ ಯಾವ್ದಾದ್ರು ಸೀಟ್ ಸಿಗ್ಲಿ, ನಾವು ಸಹಿತ IIT ಅನ್ನ ಅನ್ಸ್ಕೋಬೇಕಂತ ಬಹಳ ಆಸೆ ಇದೆ ಅಂತ ನಾವು ಇಲ್ಲಿ ಬಂದು ಕೇಳ್ಕೊಂಡು ಹೋದಾಗ ಮೊನ್ನೆ 11ನೇ ತಾರೀಕಿಗೆ ಇದೇ ತಿಂಗಳು 11ನೇ ತಾರೀಕಿಗೆ ರಿಸಲ್ಟ್ ಬಂತು. ಅದರಲ್ಲಿ ನಮಗೆ 12,728 ನ್ಯಾಷನಲ್ ರ್ಯಾಂಕ್, ಕಾಮನ್ ರ್ಯಾಂಕ್ ಲಿಸ್ಟ್ ಅಲ್ಲಿ ಬಂತು. ಇದು ಯಾವ್ದಾದ್ರು IIT ಸೀಟ್ ಅಂತ ನಮಗೆ ಗ್ಯಾರಂಟಿ ಸಿಗ್ತದೆ. ಕೌನ್ಸಿಲಿಂಗ್ ಇನ್ನೂ ಸ್ಟಾರ್ಟ್ ಆಗ್ಲಿಲ್ಲ, ಕೌನ್ಸಿಲಿಂಗ್ ನಾಳೆ ನಾಡಿದ್ದಿಂದ ಸ್ಟಾರ್ಟ್ ಆಗ್ತದೆ. ಒಂದಾದ್ರೂ 4 ವರ್ಷದ ಒಂದು ದಾಖಲೆಗಳನ್ನ ನೋಡಿದ್ರೆ, ಸೀಟ್ಗಳ ಹಂಚಿಕೆ ನೋಡಿದ್ರೆ ರ್ಯಾಂಕ್ ಪ್ರಕಾರ ನಮಗೆ ಒಂದು IIT ಸೀಟ್ ಸಿಗುವುದಂತೂ ಖಾತ್ರಿ. ಅದಕ್ಕೆ ನಾವು ಇಲ್ಲಿ ಮತ್ತೆ ಬಂದು ಇಲ್ಲಿ ನಾವು ಬರುವುದು ಬರೀ ಏನಾದ್ರೂ ನಾವು ಬಿಡ್ಕೊಳ್ಳೋದಂತಾನೆ ಅಷ್ಟೇ ಅಲ್ಲ, ನಾವು ಎಷ್ಟೋ ದೇವರ ಮೇಲೆ ನಾವು ಭಕ್ತಿಯಿಂದ ನಡ್ಕೋತಿದ್ವಿಲ್ಲ, ಅದು ಬರೀ ದರ್ಶನ ತಗೊಂಡು ಪೂಜೆ ತಗೊಂಡು ಹೋದ್ರು ಸಾಕಪ್ಪ, ಪ್ರಶ್ನೆನೆ ಕೇಳ್ಬೇಕು ಅಂತ ಇಲ್ಲ ಪ್ರತಿ ಸಲ. ಸೊ ದೇವರು ಎಲ್ಲ ಕೊಡ್ತಾ ಇದ್ರೆ, ಸೊ ಅದಕ್ಕೆ ತಕ್ಕಂಗೆ ನಾವು ನಡ್ಕೋಬೇಕು, ಭಕ್ತಿ ಭಾವದಿಂದ ನಡ್ಕೋಬೇಕು. ಆ ಕೆಲಸವನ್ನ ಇವತ್ತು ಅಲ್ಲ, ಪ್ರಶ್ನೆ ಇದ್ಮೇಲೆ ಕೇಳ್ಬೇಕು ಹೊರತು ಪ್ರತಿ ಸಲ ಪ್ರಶ್ನೆ ಕೇಳಿದ್ರೆ ಅದು ಸರಿಯಲ್ಲ. ಈಗ ನಮಗೆ ಬೇಕಾದಂತದನ್ನ ದೇವರು ಕೊಡ್ತಾ ಇದ್ದಾರೆ, ಬಹಳ ಭಕ್ತಿ ಭಾವದಿಂದ ನಾವು ಗಂಟೆ ಗಣಪನ ನಡ್ಕೊಳ್ತಾ ಇದ್ದೀವಿ. ಪ್ರತಿ ದಿನ ಎದ್ದ ತಕ್ಷಣ ನಾವು ಗಂಟೆ ಗಣಪನ ಒಂದು ಧ್ಯಾನ ಮಾಡೇ ಹೇಳುದು, ಕಣ್ಣು ತೆಗೆಯೋಕ್ಕಿಂತ ಮೊದಲು ನಾವು ಶ್ರೀ ಗಂಟೆ ಗಣಪನ ಒಂದು ಧ್ಯಾನ ಮಾಡೇ ಹೇಳುದು. ನಾನು ವಿಶೇಷವಾಗಿ ನಾನು ಹೇಳ್ದಂಗೆ ಆ ನಂತರ ಇಲ್ಲಿ ಬಂದಾಗ ಇಲ್ಲಿ ಭಟ್ಟ ಸುಮಾರು ನೀವು ಹೇಳ್ದಂಗೆ ಒಂದು 4 ವರ್ಷದಿಂದ ನನ್ನ ಗಂಟೆ ಗಣಪತಿ ಗೊತ್ತಿಲ್ಲ. ಹೌದು, ಅವಾಗಿಂದ ಒಂದಿಲ್ಲ ಒಂದು ಒಳ್ಳೆತನದಿಂದ ಒಳ್ಳೆ ಆಗ್ತಾನೆ ಹೋಗ್ತಾ ಇದೆ. ಇಲ್ಲಿ ಬಂದಾಗೆಲ್ಲ ಏನು ಭಟ್ಟರ ಆಡಳಿತ ಮಂಡಳಿ ಇದೆ, ಇದು ಎಲ್ಲ ರೀತಿಯಿಂದ ಮಾರ್ಗದರ್ಶನ ಕೊಡುದು, ಸಹಕಾರದಿಂದ
ಮನೋಭಾವನೆಯಿಂದ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ನಮಗೆ ದೇವರ ಪ್ರಸಾದ ತಕ್ಕಮಟ್ಟಿಗೆ ನಮ್ಗೆ ದೇವರ ಪ್ರಸಾದ ನಮಗೆ ಸಿಗ್ಲಿ ಅನ್ನೋ ಎಲ್ಲ ಪ್ರಯತ್ನ ಇವರು ಸಹಿತ ಮಾಡ್ತಾರೆ. ಸೊ ಹೀಗಾಗಿ ಬರ್ತೀವಿ ನಾವು, ಎಷ್ಟು ದೂರ ಇರಲಿ ಸಮೀಪ ಇರಲಿ ದೇವ್ರ ಕಡೆ ಬರ್ಬೇಕು, ನಡ್ಕೋಬೇಕು, ದೇವರ ಒಂದು ಆಶೀರ್ವಾದಕ್ಕೆ ಪ್ರಸಾದಕ್ಕೆ ನಾವೆಲ್ಲ ಋಣಿ ಆಗ್ಬೇಕು, ಅದಕ್ಕೆ ಭಾಗಿಯಾಗ್ಬೇಕು ಅನ್ನೋ ನಂದೊಂದು ಅನಿಸಿಕೆ ಮತ್ತು ಭಾವನೆ. ಸೊ ವೀಕ್ಷಕರೇ, ಇದು ಇಲ್ಲಿ ನಡೆಯುವಂತ ಒಂದು 4 ವರ್ಷ ಹತ್ರ 2017-18 ಅವಧಿಯಿಂದ ಅವ್ರು ಬರ್ತಾ ಇದ್ದಾರೆ ಅಂತ ಇಲ್ಲಿ ಈಗ ನಾನು ಹೇಳೋಕ್ಕಿಂತ ನಿಮ್ಗೆ ಒಂದು ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಿದೆ. ಸೊ ಇದೇ ರೀತಿ ನೀವು ಕೂಡ ಇಲ್ಲೇ ಬಂದು ಅವರು ಒಂದು ವಿಘ್ನ ವಿನಾಶಕ ದೇವ್ರದ ಒಂದು ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇನೆ. ಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ ಗುರು ಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರು ವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ ಗುರು ದೈತ್ಯಗಲ ಕ್ಷೇತ್ರ ಗುರುಧರ್ಮ ಸದಾರಾಧ್ಯಾಯ ಗುರುಪುತ್ರ ಪರಿತ್ರಾತ್ರೇ ಗುರುಪಾಖಂಡ ಖಂಡಕಾಯ ಗೀತ ಸಾರಾಯ ಗೀತ ತತ್ವಾಯ ಗೀತ ಗೋತ್ರಾಯ ಧೀಮಹಿ ಗೂಢ ಗುಲ್ಫಾಯ ಗಂಧಮತ್ತಾಯ ಗೋಜಯ ಪ್ರದಾಯ ಧೀಮಹಿ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಪುಣ್ಯಕ್ಷೇತ್ರ ಇರೋದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಯಲ್ಲಾಪುರಿಂದ ಸುಮಾರು 15-16 ಕಿಲೋಮೀಟರ್ ನಾವು ಕ್ರಮಿಸಿದಾಗ, ಒಂದು ದಟ್ಟ ಅರಣ್ಯದಲ್ಲಿ ಕ್ರಮಿಸಿದಾಗ ಸಿಗುವಂಥದ್ದು ಈ ಒಂದು ಘಂಟೆ ಗಣಪತಿ ಅಂತ ದೇವಸ್ಥಾನ. ಈ ದೇವಸ್ಥಾನ ಇತ್ತೀಚೆಗೆ ಒಂದು ಪ್ರಸಿದ್ಧತೆಯನ್ನು ಪಡೆದಿರುವ, ಅದರ ಕೃಪೆಗೆ ಪಾತ್ರರಾಗುವಂತ ಹೇಳ್ತೇನೆ.